ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರ ಮುಖಾಂತರ ಅವರ ಸಮನ್ವಯದಿಂದ ನಾವು ಇಡೀ ತಾಲೂಕಿನಾದ್ಯಂತ ಅಪೌಷ್ಟಿಕ ಮಕ್ಕಳಿಗೆ ಪೌಷ್ಟಿಕತೆ ಒಂದು ಅಭಿಯಾನ ಅಂತ ಒಂದು ಶುರು ಮಾಡಿ ಈಗಾಗಲೇ ನಾವು ಫಸ್ಟ್ ಮುಖ್ಯವಾಗಿ ಮುಳ್ಬಾಗಲ್ ಟೌನಲ್ಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದ್ಸಲ ಕೊಟ್ವಿ. ತದನಂತರ ನಮ್ಮ ಮಾನ್ಯ ಶಾಸಕರು ಡಾಕ್ಟರ್ ಸಾರಿ ಎಚ್ ನಾಗೇಶ್ವರ್ ಅವರ ಮುಖಾಂತರ ಒಂದ್ಸರಿ ಕೊಟ್ಟಿದ್ದೀವಿ. ಆ ನಂತರ ಒಂದು ತಿಂಗಳ ಒಂದು ಗ್ಯಾಪ್ ಕೊಟ್ಟಾಗ ಆ ಮಕ್ಕಳು ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಗೆ ಚೇಂಜ್ ಅಂದ್ರೆ ಒಂದು ತೀವ್ರತರದಿಂದ ಮಧ್ಯವತರ ಏನು ಅಪೌಷ್ಟಿಕತೆಗೆ ಬಂದ್ರು ಮಕ್ಕಳಿಗೆ ನಮ್ಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ನಾವು ನೋಡಿದ್ವಿ. ಅದಕ್ಕೋಸ್ಕರ ಈ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರ ಮುಖ್ಯಸ್ಥರಾದ ನಾವು ಮುನೇಶ್ವರ್ ಅವ್ರನ್ನ ಕೇಳಿದ್ವಿ. ಇಡೀ ತಾಲೂಕಿನಾದ್ಯಂತ ನಮ್ಗೆ ಎಲ್ಲರೂ ಅಪೌಷ್ಟಿಕ ಮಕ್ಕಳಿದ್ದಾರೆ, ತೀವ್ರತರ ಮತ್ತು ಮಧ್ಯಮ ತರದವ್ರಿಗೆ. ಅವ್ರಿಗೆಲ್ರಿಗೂ ಈ ಒಂದು ಪೌಷ್ಟಿಕಾಂಶದ ಕಿಟ್ನ ಕೊಟ್ಟಾಗ ಅವ್ರಿಗೂ ಸಾಕಷ್ಟು ಅವರಲ್ಲಿ ನಮ್ಗೆ ಮಾರ್ಪಾಡ ನಾವು ನೋಡ್ಬೋದು ಅಂದಾಗ ಅವರು ಮುಂದೆ ಬಂದು ಎಲ್ಲ ಅಪೌಷ್ಟಿಕತೆ ಮಕ್ಕಳಿಗೆ ಅಂದ್ರೆ ತೀವ್ರತರ ಮತ್ತು ಮಧ್ಯಮ ತರ ಮಕ್ಕಳಿಗೆ ನಾವು ಇದು ಕಿಟ್ ಅಂತ ಕೊಡ್ತಿದ್ದಾರೆ. ಏನು ಒಂದು ಪ್ರೋಟೀನ್ ಪೌಡರ್, ಒಂದು ಕ್ಯಾಲ್ಸಿಯಂ ಸಿರಪ್, ಐರನ್ ಸಿರಪ್ ಮತ್ತು ಮಲ್ಟಿವೈಟಮಿನ್ ಸಿರಪ್ನ ಕೊಡ್ತಾ ಇದ್ದಾರೆ. ಈ ಒಂದು ಜನಗಳ ಅಂದ್ರೆ ಮಕ್ಕಳನ್ನು ಉದ್ಧಾರ ಮಾಡೋದು, ಮಕ್ಕಳಿಗೆ ಒಂದು ಪೌಷ್ಟಿಕತೆ ಬಂದಾಗ ಮಕ್ಕಳಿಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ, ಓದಿಗೆ ಶಕ್ತಿ ಬರುತ್ತೆ, ಮತ್ತೆ ನಮ್ಮ ಮುಂದಿನ ದೇಶ ಸದೃಢವಾಗಿರುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಈ ಒಂದು ಪೌಷ್ಟಿಕಾಂಶದ ಈ ಪೌಡರ್ ಟಾನಿಕ್ ಏನ್ ಕೊಡ್ತಾ ಇದ್ದೀವಿ ದಯವಿಟ್ಟು ಮಕ್ಕಳಿಗೆ ವೈದ್ಯಾಧಿಕಾರಿಗಳ ಒಂದು ಏನು ನಿರ್ದೇಶನ ಇರುತ್ತೆ ಅಂತಂದ್ರೆ, ಈಗ ಐರನ್ ಸಿರಪ್, ಕ್ಯಾಲ್ಸಿಯಂ ಸಿರಪ್ ಮತ್ತೆ ಮಲ್ಟಿವೈಟಮಿನ್ ಸಿರಪ್ ದಿನಕ್ಕೆ 5 ml ಒಂದು ಬಾರಿ ಕೊಟ್ರೆ ಸಾಕು. ಪೌಡರ್ನ 1/2 ಸ್ಪೂನ್ ಬೆಳಗ್ಗೆ ಸಾಯಂಕಾಲ ಹಾಲಲ್ಲಿ ಹಾಕೊಂಡು ಕುಡಿ. ಇದನ್ನ ಕೊಟ್ಟಾಗ ಒಂದ್ ತಿಂಗಳ ನಂತರ ಮತ್ತೆ ನಿಮ್ಮ ಮಕ್ಕಳಿಗೆ ಇವಾಗ ಕೊಟ್ಟಿದೀವಲ್ಲ ಅದು 1-2 ತಿಂಗಳ ತನಕ ನೀವು ಯೂಸ್ ಮಾಡ್ಬೋದು. ಒಂದು ತಿಂಗಳ ನಂತರ ವೈದ್ಯಾಧಿಕಾರಿಗಳು RBSPT ರಾಷ್ಟ್ರ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಏನಿದ್ದಾರೆ ವೈದ್ಯಾಧಿಕಾರಿಗಳು ಮತ್ತೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಬಂದು ನಿಮ್ಮ ಮಕ್ಕಳಿಗೆ ತಪಾಸಣೆ ಮಾಡ್ತಾರೆ. ಇಂಪ್ರೂವ್ಮೆಂಟ್ ಕಂಡು ಬಂದಿಲ್ಲ ಅಂದ್ರೆ ಅವ್ರಿಗೆ ಬೇರೆ ರೀತಿ ಟ್ರೀಟ್ಮೆಂಟ್ ಏನು ಅಂತ IR ಸೆಂಟರ್ಗೆ ನಾವು ರೆಫರ್ ಮಾಡ್ತೀವಿ. ಅದೇ ಇಂಪ್ರೂವ್ಮೆಂಟ್ ಕಂಡು ಬಂದ್ರೆ ಇನ್ನು ಮತ್ತೊಂದು ಬಾರಿ ಮುನೇಶ್ವರ್ ಅವ್ರಿಗೆ ನಾವು ಕೇಳ್ಕೊಂಡು ಮತ್ತೆ ಒಂದು 2 ತಿಂಗಳು ಕೊಟ್ಟರೆ ನೀವು ಪೂರ್ಣ ಪ್ರಮಾಣವಾಗಿ ನಾರ್ಮಲ್ ಚೈಲ್ಡ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಯಾಗಿದ್ದೀರಾ. ಆಮೇಲೆ ಇಲ್ಲಿರುವಂತ ನೀವು ನೆರೆದಿರುವಂತ ಎಲ್ಲ ಪೋಷಕರಿಗೂ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ನಮ್ಮ ಮುಖ್ಯವಾಗಿ ನಮ್ಮ ವೈದ್ಯಾಧಿಕಾರಿಗಳು, RBSP ವೈದ್ಯಾಧಿಕಾರಿಗಳು, ಆಮೇಲೆ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃತ್ಪೂರ್ವಕವಾದ ಒಂದು ಸ್ವಾಗತ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆರೋಗ್ಯ ಇಲಾಖೆ ಹಾಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರ ಮುಖಾಂತರ ಅವರ ಒಂದು ಸಮನ್ವಯದಲ್ಲಿ ನಾವು ಅಪೌಷ್ಟಿಕತೆ ಮಕ್ಕಳಿಗೆ ಒಂದು ಮೆಡಿಸಿನ್ ಸಪ್ಲಿಮೆಂಟೇಷನ್ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥರ ಅನುಪಸ್ಥಿತಿಯಲ್ಲಿ ಹರೀಶ್ ಅವ್ರು ಬಂದಿದ್ದಾರೆ. ಅವ್ರಿಗೆ ಅವ್ರಿಗೂ ಅವರ ಒಂದು ಟೀಮ್ ಏನಿದೆ ಅವ್ರಿಗೆ ಉತ್ಪೂರ್ವಕವಾದ ಒಂದು ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಈ ಒಂದು ಅಪೌಷ್ಟಿಕ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಎಲ್ಲ ಲೈನ್ ಲಿಸ್ಟ್ ಮಾಡಿ ಈ ಜನ ಇದ್ದಾರೆ ತೀವ್ರತರ ಅಪೌಷ್ಟಿಕ ಮಕ್ಕಳು ಹಾಗೂ ಮಧ್ಯಮ ತರ ಅಂತ ಒಂದು ಲೈನ್ ಲಿಸ್ಟ್ ಕೊಟ್ಟಿರುವಂತಹ RBSK ಡಾಕ್ಟರ್ಸ್ ಟೀಮ್ ಅವ್ರಿಗೂ ನಾನು ಉತ್ಪೂರ್ವಕವಾದ ಸ್ವಾಗತ ಅನ್ಬಯಸ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತ ಎಲ್ಲಾ ಪೋಷಕರಿಗೆ, ಮಕ್ಕಳಿಗೆ ಹಾಗೂ ಇಲ್ಲಿರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಉತ್ಪೂರ್ವಕವಾದ ಸ್ವಾಗತ ಅನ್ಬಯಸ್ತೇನೆ. ಏನಿದಿನ ಈ ಒಂದು ಅಪೌಷ್ಟಿಕ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶದ ಒಂದು ಸಪ್ಲಿಮೆಂಟೇಷನ್ ಅಥವಾ ಒಂದು ಪೂರಕದ ಏನ್ ಕೊಡ್ತಾ ಇದಾರೆ, ಒಂದು ಪೌಡರ್ ಇದೆ, ಪ್ರೋಟೀನ್ ಪೌಡರ್, ಒಂದು ಐರನ್ ಸಿರಪ್, ಒಂದು ಮಲ್ಟಿವೈಟಮಿನ್ ಸಿರಪ್ ಮತ್ತೆ ಒಂದು ಕ್ಯಾಲ್ಸಿಯಂ ಸಿರಪ್ ಇದೆ. ಅಪೌಷ್ಟಿಕತೆ ಅಲ್ಲಿ ಬೆಳೆತಿರುವಂತ ಮಕ್ಕಳು ನಾನಾ ಒಂದು ಕಾಯಿಲೆಗಳಿಂದ ಇರಬಹುದು ಅಥವಾ ಹುಟ್ಟಿದಾಗ ಅವ್ರಿಗೆ ಏನೇ ಒಂದು ಪ್ರೋಟೀನ್ ಡಿಫಿಷಿಯನ್ಸಿ ಅಥವಾ ಯಾವುದೇ ಒಂದು ಮಿನರಲ್ ಡಿಫಿಷಿಯನ್ಸಿ ಇಂದ ಆಗಿರ್ಬಹುದು, ಮ್ಯಾಕ್ಸಿಮಮ್ ನಮ್ಮ ತಾಲೂಕಿನಲ್ಲಿರುವಂತ ಎಲ್ಲಾ ಒಂದು ಮಕ್ಕಳಿಗೂ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅವರ ಸಮನ್ವಯದಲ್ಲಿ ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ. ಅರ್ಬನ್ ಅಲ್ಲಿ ಇದು 2ನೇ ಬಾರಿ ಕೊಡ್ತಾ ಇರೋದು. ಫಸ್ಟ್ ಒಂದು ಬಾರಿ ನ್ಯಾಯಾಧೀಶರ ಒಂದು ಅವ್ರ ಉಪಸ್ಥಿತಿಯಲ್ಲಿ ನಾವು ಕೋವಿಡ್ ಹಾಸ್ಪಿಟಲ್ ಅಲ್ಲಿ ಒಂದ್ಸರಿ ಕೊಟ್ವಿ. ತದನಂತರ ಮಾನ್ಯ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಗಡಿ ಭವನದಲ್ಲಿ ಕೊಟ್ವಿ.
ಈಗ ಮೂರನೇ ಬಾರಿ ನಾವು ಇಲ್ಲಿ ತಾಲೂಕು ಹಾಸ್ಪಿಟಲ್ ಅಲ್ಲಿ ಕೊಡ್ತಾ ಇದೀವಿ. ಇನ್ನು ಅರ್ಬನ್ ಅಲ್ಲಿ ನಮ್ದು 60,000 ಪಾಪ್ಯುಲೇಷನ್ ಇದೆ, ಅದರಲ್ಲಿ ಟೀಮ್ ಎ ಮತ್ತೆ ಟೀಮ್ ಬಿ RBS ಗೆ ಡಾಕ್ಟರ್ಸ್ ವಿಸಿಟ್ ಮಾಡಿದ್ದಾರೆ. ಇಲ್ಲಿ ಈಗ 44 ಜನ ಏನು ನಾವು ಗುರುತಿಸಿದೀವಿ ಅವರು ಟೀಮ್ ಬಿ ಇಂದ, ಇನ್ನು 23 ಜನ ಮಕ್ಕಳಿದ್ದಾರೆ ಅವ್ರನ್ನ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಶಾಲೆ ಶಾಸಕರು ಮತ್ತು ಜಿಲ್ಲಾ ಆಡಳಿತ ಅಧಿಕಾರಿಗಳು ಹಾಗೂ ಮುನೇಶ್ ಅವರ ನೇತೃತ್ವದಲ್ಲಿ ನಾವು ಕೊಡ್ಬೇಕು ಅನ್ಕೊಂಡಿದೀವಿ. ಈ ಒಂದು ಎಲ್ಲಾ ಪೌಡರ್ ಟಾನಿಕ್ ಇದೆಲ್ಲ ಸಪ್ಲಿಮೆಂಟೇಷನ್ ಏನ್ ಕೊಡ್ತಾ ಇದಾರೆ, ಈ ಕೊಟ್ಟಿರುವಂತ ಮುನೇಶ್ ಅವರಿಗೆ ನಾವು ಉತ್ಪೂರಕವಾದ ಒಂದು ನಮ್ಮ ಇಲಾಖೆ ವತಿಯಿಂದ ನಾವು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಆಮೇಲೆ ಈ ಒಂದು ನಿಟ್ಟಿನಲ್ಲಿ ಮುನೇಶ್ ಅವರು ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಕ್ಕಳಿಗೆ ಅಂದ್ರೆ ಟೋಟಲ್ ಆಗಿ 450 ಜನ ಸ್ಯಾಮ್ ಮತ್ತೆ ಮ್ಯಾಮ್, ಸ್ಯಾಮ್ ಅಂದ್ರೆ ತೀವ್ರತರ ಅಪೌಷ್ಟಿಕ ಮಕ್ಕಳು ಮತ್ತು ಮ್ಯಾಮ್ ಮಕ್ಕಳು ಒಂದು ಮಧ್ಯಮ ತರ ಒಂದು ಅಪೌಷ್ಟಿಕ ಮಕ್ಕಳಿಗೆ ಟೋಟಲ್ ಆಗಿ 450 ಜನ ಮಕ್ಕಳಿಗೆ ಕೊಡ್ಬೇಕು ಅಂತಿದೆ. ಎಲ್ಲಾ ಪ್ರಾಥಮಿಕ 17 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಏನಿದೆ